हाय हेलो फ्रेंड्स, सिंपल सौजन्य चैनल के स्वागत। इवती नन्ना वीडियो नल्ली सोरेकाई हागलकाई तोंडेकाई तिन्नोद्रिंद ई एल्ला तरकारीगळन्न तिन्नोद्रिंद नम्म आरोग्यक्के एष्टेल्ला प्रयोजनगळिदे अन्नोदन्न नानु ई ओंदु वीडियो नल्ली तिळिसिकोड्ता इदीनि। सो ई ओंदु वीडियो न कंटिन्यू माडोदक्के मुंचे नीवु माडबेकागिरोदिष्टे, यारेल्ल नन्न चैनल न मोदलने बारि नोड्ता इदीरो दयविट्टु सब्स्क्राइब माड्कोळ्ळि, हागे पक्कदल्लि काणुव बेल् ऐकान न प्रेस् माडोदन्न मरिबेडि। बेल् ऐकान प्रेस् माडोद्रिंद नानु अप्लोड् माडो प्रति ओंदु वीडियो नोटिफिकेशन्स् कूडले नन्ना वीडियोस्न नोडबहुदु अंत हेळ्ता नन्ना इवत्तिन वीडियोन कंटिन्यू माड्ता इदीनि। बन्नी, ಕಾಲಕ್ಕೆ ತಕ್ಕಂತೆ ನಮ್ಮ ಆರೋಗ್ಯಕ್ಕೆ ಸೂಕ್ತವಾಗುವಂತ ಕೆಲವೊಂದು ತರಕಾರಿಗಳನ್ನು ನಾವು ತಪ್ಪದೇ ಸೇವಿಸಿ ಆರೋಗ್ಯದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳಬೇಕಾಗುತ್ತದೆ। ಮನುಷ್ಯನಿಗೆ ದೈವದತ್ತವಾಗಿ ಸಿಕ್ಕಂತ ವರ ಏನೆಂದರೆ ತನ್ನ ಸುತ್ತಮುತ್ತಲಿನಲ್ಲಿ ಪರಿಸರಕ್ಕೆ ಮತ್ತು ವಾತಾವರಣಕ್ಕೆ ಹೊಂದಿಕೊಂಡು ಅದರಲ್ಲಿಯೇ ತನ್ನ ಜೀವನವನ್ನು ಸಾಗಿಸುತ್ತಾ ಹೋಗುವುದು। ಇನ್ನು ವಾತಾವರಣ ಎಂದ ತಕ್ಷಣ ನೆನಪಾಯಿತು, ಮನುಷ್ಯನ ಆರೋಗ್ಯ ಕೂಡ ಈ ನಮ್ಮ ಪರಿಸರ ವಾತಾವರಣ ಮೇಲೆ ನಿಂತಿರುತ್ತದೆ। ಅಂದರೆ ಬೇಸಿಗೆ ಕಾಲ ಬಂದಾಗ ಮನುಷ್ಯನ ದೇಹ ಉಷ್ಣತೆಯಿಂದ ಕೂಡಿರುತ್ತದೆ, ವಸಂತ ಕಾಲ ಬಂದಾಗ ದೇಹ ತಂಪಾಗಿರುತ್ತದೆ। ಇವೆಲ್ಲ ನಮಗೂ ಮತ್ತು ಪ್ರಕೃತಿಗೂ ಇರುವ ಅವಿನ್ನಭಾವ ಸಂಬಂಧ। ಹಾಗಾಗಿ ವಾತಾವರಣಕ್ಕೆ ಹೊಂದಿಕೊಳ್ಳಲು ಕಾಲಕ್ಕೆ ತಕ್ಕ ಹಾಗೆ ನಮ್ಮ ಆಹಾರ ಪದ್ಧತಿಯನ್ನು ಕೂಡ ಬದಲಾಯಿಸುತ್ತಾ ಹೋಗಬೇಕಾಗುತ್ತದೆ। ಅಷ್ಟೇ ಅಲ್ಲದೆ ನಮ್ಮ ದಿನನಿತ್ಯದ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆ ತಂದುಕೊಳ್ಳಬೇಕಾಗುತ್ತದೆ। ನಮ್ಮ ಆಹಾರ ಪದ್ಧತಿಯಲ್ಲಿ ಕೆಲವು ಹೊಸ ಬಗೆಯ ಆಹಾರಗಳನ್ನು ಸೇರಿಸಿಕೊಂಡು ನಾವು ಇದುವರೆಗೂ ತಿನ್ನುತ್ತಿದ್ದ ಕೆಲವು ಆಹಾರಗಳನ್ನು ಸೇವನೆ ಮಾಡುವುದನ್ನು ಸ್ವಲ್ಪ ದಿನಗಳ ಕಾಲ ಮುಂದೂಡಬೇಕಾಗುತ್ತದೆ। ಹಾಗಾಗಿ ಈ ಒಂದು ವಿಡಿಯೋನಲ್ಲಿ ಕೆಲವೊಂದು ಆರೋಗ್ಯಕಾರಿ ತರಕಾರಿಗಳನ್ನು ಸೇವಿಸೋದ್ರಿಂದ ನಮ್ಮ ದೇಹದ ರೋಗನಿರೋಧಕ ಶಕ್ತಿಯನ್ನು ಯಾವ ರೀತಿ ಹೆಚ್ಚಿಸಿಕೊಳ್ಳಬಹುದು ಅನ್ನೋದನ್ನ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದೀವಿ। ಸೋ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ನಮ್ಮ ವಿನಂತಿ। ನಮಗೆಲ್ಲ ಗೊತ್ತಿರುವ ಹಾಗೆ ಅಧಿಕ ನೀರಿನಾಂಶ ಒಳಗೊಂಡಿರುವ ಸೋರೆಕಾಯಿಯು ಅತ್ಯಂತ ಔಷಧೀಯ ಗುಣಗಳನ್ನು ಒಳಗೊಂಡಿದೆ। ಇಂದಿನ ಕಾಲದಲ್ಲಿ ಈ ತರಕಾರಿ ಸೀಮಿತ ಅವಧಿಯಲ್ಲಿ ಮಾತ್ರ ಬೆಳೆಯಲಾಗುತ್ತಿತ್ತು, ಆದರೆ ಈಗ ಎಲ್ಲಾ ಕಾಲದಲ್ಲೂ ಬೆಳೆಯನ್ನು ಬೆಳೆಯುತ್ತಿದ್ದಾರೆ। ಇನ್ನು ಸೋರೆಕಾಯಿಯಲ್ಲಿ ಅತ್ಯಚ್ಚವಾದ ಕರಗುವ ಮತ್ತು ಕರಗದಿರುವ ನಾರಿನಾಂಶಗಳನ್ನು ಲಭ್ಯವಿದ್ದು ಆರೋಗ್ಯಕರ ತೀತಿಯಲ್ಲಿ ಜೀರ್ಣ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡುವ ಒಳ್ಳೆಯ ಗುಣ ಲಕ್ಷಣಗಳು ಈ ತರಕಾರಿಯಲ್ಲಿದೆ। ಇದರ ಜೊತೆಗೆ ಸೋರೆಕಾಯಿಯಲ್ಲಿರುವ ಕಬ್ಬಿಣದ ಅಂಶ, ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಅಂಶ ನಮ್ಮ ದೇಹಕ್ಕೆ ಆಂಟಿ ಆಕ್ಸಿಡೆಂಟ್ಗಳ ರೀತಿ ಕೆಲಸ ಮಾಡುತ್ತವೆ। ಈ ತರಕಾರಿಯ ವಿಶೇಷತೆ ಏನಪ್ಪ ಅಂದರೆ ನೋಡಲು ತುಂಬಾ ದಪ್ಪ ಹಾಗೂ ಉದ್ದವಿರುತ್ತದೆ, ಆದರೆ ಕ್ಯಾಲೋರಿಗಳು ತುಂಬಾ ಕಡಿಮೆ ಇದ್ದು ಹೊಟ್ಟೆಗೆ ಇದೊಂದು ಲಘು ಆಹಾರ ಎನಿಸುತ್ತದೆ। ಇದರಿಂದ ತೂಕ ಇಳಿಸುವವರಿಗೆ ಇದೊಂದು ಒಳ್ಳೆಯ ತರಕಾರಿ ಅಂತ ಹೇಳಬಹುದು। ಅದರಲ್ಲಿಯೂ ಇದರ ಜ್ಯೂಸ್ ಮಾಡಿ ಕುಡಿದರೆ ತುಂಬಾನೇ ಒಳ್ಳೆಯದು। ಅಷ್ಟೇ ಅಲ್ಲದೆ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾದ ಶಕ್ತಿ ಮತ್ತು ಸದೃಢತೆಯನ್ನು ಸೋರೆಕಾಯಿ ಕೊಡಬಲ್ಲದು। ತರಕಾರಿಗಳಲ್ಲಿಯೇ ತುಂಬಾನೇ ಕಹಿ ಎಂದು ಹೆಸರು ಪಡೆದಿರುವ ಈ ಆಗಲಕಾಯಿಯನ್ನು ಹೆಚ್ಚಿನವರು ಇಷ್ಟಪಡುವುದಿಲ್ಲ, ಆದರೆ ಒಂದು ವಿಷಯ ನೆನಪಿರಲಿ, ಆಗಲಕಾಯಿಯಲ್ಲಿ ಎಷ್ಟು ಕಹಿಯೋ ಅದಕ್ಕಿಂತ ದುಪ್ಪಟ್ಟು ನಮ್ಮ ದೇಹಕ್ಕೆ ಆರೋಗ್ಯಕರ, ಈ ಮಾತನ್ನು ಹಲವಾರು ತಜ್ಞರೇ ಒಪ್ಪಿಕೊಳ್ಳುತ್ತಾರೆ। ಇನ್ನು ಈ ತರಕಾರಿಯಲ್ಲಿ ಕಂಡುಬರುವ ವಿಟಮಿನ್ ಸಿ ಅಂಶ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಚಳಿಗಾಲದಲ್ಲಿ ನಮ್ಮನ್ನು ಯಾವುದೇ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ತಾಕದಂತೆ ನಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ। ಮನುಷ್ಯನ ಬೆರಳಿನ ಗಾತ್ರದಷ್ಟು ಉದ್ದವಿರುವ ಇನ್ನೊಂದು ತರಕಾರಿ ಇದೆ ಎಂದರೆ ಅದು ತೊಂಡೆಕಾಯಿ। ಕತ್ತರಿಸಿದಾಗ ಬರುವ ಅಂಟಾದ ದ್ರವ ಎನ್ನುವ ಒಂದೇ ಕಾರಣಕ್ಕಾಗಿ ಹೆಚ್ಚಾಗಿ ಈ ತರಕಾರಿಯನ್ನು ಯಾರೂ ಇಷ್ಟಪಡುವುದಿಲ್ಲ, ಆದರೆ ಇದರಲ್ಲಿರುವ ಅತ್ಯದ್ಭುತ ಆರೋಗ್ಯ ಪ್ರಯೋಜನಗಳನ್ನು ತಿಳಿದುಕೊಂಡರೆ ತೊಂಡೆಕಾಯಿ ವಿರುದ್ಧ ಮುಖ ತಿರುಗಿಸಿಕೊಂಡು ಹೋದವರು ಸಹ ವಾಪಸ್ ಬಂದು ಕಾಸು ಕೊಟ್ಟು ಖರೀದಿ ಮಾಡುತ್ತಾರೆ। ಈ ತರಕಾರಿಯ ವಿಶೇಷತೆ ಏನಪ್ಪ ಎಂದರೆ ನೋಡಲು ಚಿಕ್ಕದಾಗಿ ಕಂಡರೂ ಕೂಡ ಇದರಲ್ಲಿ ಯಥೇಚ್ಛವಾದ ನೀರಿನಾಂಶದಿಂದ ನಮಗೆ ಚಳಿಗಾಲದಲ್ಲಿ ಎದುರಾಗುವ ಹೊಟ್ಟೆ ಉಬ್ಬರ, ಮಲಬದ್ಧತೆ, ಗ್ಯಾಸ್ಟ್ರಿಕ್, ಅಜೀರ್ಣತೆ ಮತ್ತು ಎದೆಯುರಿ ರೀತಿಯ ಆರೋಗ್ಯದ ಅಸ್ವಸ್ಥತೆಗಳನ್ನು ದೂರ ಮಾಡಿ ಜೀರ್ಣ ಪ್ರಕ್ರಿಯೆಯನ್ನು ಸರಾಗಗೊಳಿಸುತ್ತದೆ। ಅಷ್ಟೇ ಅಲ್ಲದೆ ತೊಂಡೆಕಾಯಿಯಲ್ಲಿ ಕೂಡ ಹೆಚ್ಚಿನ ಪ್ರಮಾಣದ ನಾರಿನಾಂಶ ಲಭ್ಯವಿದ್ದು ಕರುಳಿನ ಅಸ್ವಸ್ಥತೆಗಳನ್ನು ದೂರ ಮಾಡುವ ಒಳ್ಳೆಯ ಗುಣ ಲಕ್ಷಣಗಳು ಇದರಲ್ಲಿ ಕಂಡುಬರುತ್ತದೆ।
ಸಿಹಿ ಆಲೂಗಡ್ಡೆಯನ್ನು ನಮ್ಮ ಹಳ್ಳಿ ಕಡೆಯ ಭಾಷೆಯಲ್ಲಿ ಸಿಹಿ ಗೆಣಸು ಎಂದು ಕೂಡ ಕರೆಯುತ್ತಾರೆ. ಸಾಮಾನ್ಯವಾಗಿ ಸಿಹಿ ಗೆಣಸು ದೇಹಕ್ಕೆ ತುಂಬಾ ತಂಪು ಎನ್ನುವ ಕಾರಣಕ್ಕೆ ಚಳಿಗಾಲದಲ್ಲಿ ಇದರಿಂದ ದೂರ ಉಳಿಯುವವರೇ ಹೆಚ್ಚು. ಆದರೆ ಸೋಂಕುಗಳ ವಿರುದ್ಧ ಹೋರಾಡುವಂತಹ ರೋಗ ನಿರೋಧಕ ಶಕ್ತಿಯನ್ನು ಸಿಹಿ ಆಲೂಗಡ್ಡೆ ಅಥವಾ ಸಿಹಿ ಗೆಣಸು ನಮ್ಮ ದೇಹಕ್ಕೆ ಒದಗಿಸುತ್ತದೆ. ಸಿಹಿ ಗೆಣಸು ಅಥವಾ ಸಿಹಿ ಆಲೂಗಡ್ಡೆಯಲ್ಲಿ ಅಧಿಕ ಪ್ರಮಾಣದ ಕೆರೋಟಿನ್ ಅಂಶ ಮತ್ತು ವಿಟಮಿನ್ ಬಿ6 ಅಂಶ ಇರುವ ಕಾರಣ ನಮ್ಮ ದೇಹದಲ್ಲಿ ಏರುಪೇರಾಗುವ ಇನ್ಸುಲಿನ್ ಅಂಶದ ಕಾರಣದಿಂದ ಹೆಚ್ಚು ಕಡಿಮೆ ಆಗುವ ಮಧುಮೇಹದ ಸಮಸ್ಯೆಯನ್ನು ಸರಿಪಡಿಸಿ ಮಧುಮೇಹಕ್ಕೆ ಸಂಬಂಧಪಟ್ಟ ಹೃದಯದ ಮತ್ತು ಹೃದಯ ರಕ್ತನಾಳದ ಆರೋಗ್ಯ ಸಮಸ್ಯೆಗಳಿಗೆ ಮುಕ್ತಿ ಹಾಡುತ್ತದೆ. ಅಷ್ಟೇ ಅಲ್ಲದೆ ಸಿಹಿ ಗೆಣಸಿನಲ್ಲಿ ಅತ್ಯಧಿಕ ಪ್ರಮಾಣದ ವಿಟಮಿನ್ ಡಿ ಅಂಶ ಇರುವ ಕಾರಣ ನಿಯಮಿತವಾಗಿ ಇದನ್ನು ಸೇವಿಸುವುದರಿಂದ ನಮ್ಮ ಮೂಳೆಗಳಿಗೆ ಮತ್ತು ನಮ್ಮ ದೇಹದ ಇತರ ಅಂಗಾಂಗಗಳಿಗೆ ಬಹಳ ಒಳ್ಳೆಯದು. ಎಸ್ ಫ್ರೆಂಡ್ಸ್, ಈ ಒಂದು ವಿಡಿಯೋನಲ್ಲಿ ಸೋರೆಕಾಯಿ, ಆಗ್ಲಕಾಯಿ, ತೊಂಡೆಕಾಯಿ ಹಾಗೂ ಸಿಹಿ ಆಲೂಗಡ್ಡೆ ತಿನ್ನೋದ್ರಿಂದ ಸೇವಿಸೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಪ್ರಯೋಜನಗಳಿದ್ದಾವೆ ಅನ್ನೋದನ್ನು ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ಒಂದು ವಿಷಯ ತುಂಬ ಜನಕ್ಕೆ ಶೇರ್ ಆಗಲಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವೇನಾದರೂ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ನನ್ನನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಅಪ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಎಂಡ್ ಅಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್.